ಶಿಕ್ಷಣ ಆ್ಯಪ್ಗೆ ಸಂಬಂಧಿಸಿದಂತೆ ಹಲವಾರು ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭವಾಗಿದೆ. ಅಂದರೆ ಡಿ ಡಿ ಒ ಹಂತದಲ್ಲಿರುವಂತಹ ಶಿಕ್ಷಕರ ಒಂದು ಎಡಿಟ್ ಪ್ರೊಸೆಸ್ ಹಾಗೂ ಪರಿಶೀಲನೆ ಮಾಡುವಂಥದ್ದು ಹಾಗೂ ಹಿಂದುಕರಿಸುವಂಥ ಕಾರ್ಯ ಪ್ರಗತಿಯಲ್ಲಿದೆ. ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಶಾಲೆಯಿಂದ ವರ್ಗಾವಣೆ ಆಗಿ ಹೋಗಿರುವಂಥ ಶಿಕ್ಷಕರನ್ನು ಯಾವ ರೀತಿ ನಮ್ಮ ಶಾಲೆಯಿಂದ ಔಟ್ ಮಾಡಬೇಕು ಎಂಬುದರ ಕುರಿತಾಗಿ ಒಂದು ವಿವರವಾದ ಮಾಹಿತಿಯನ್ನು ಇಲ್ಲಿ ನೋಡೋಣ. ಇಲ್ಲಿ ಯಾವ ಒಬ್ಬ ಶಿಕ್ಷಕರನ್ನು ನಾವು ಔಟ್ ಮಾಡಬೇಕಾಗಿದೆ, ಆ ಶಿಕ್ಷಕರ ಮುಂದಿರುವಂತಹ ಒಂದು ಕೆ ಜೆ ಡಿ ನಂಬರನ್ನು ನೀವು ಕ್ಲಿಕ್ ಮಾಡಿ. ಈ ರೀತಿ ನಾವು ಕ್ಲಿಕ್ಕನ್ನು ಮಾಡಿದಾಗ ಆ ಒಬ್ಬ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಈ ರೀತಿಯ ಒಂದು ಮ್ಯಾಂಡೇಟರಿ ಫೀಲ್ಡ್ಸ್ ಇದೆ. ಇದನ್ನು ಮ್ಯಾಂಡೇಟರಿ ಫೀಲ್ಡ್ಸ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಟ್ರಾನ್ಸ್ಫರ್ ಎಂಬ ಆಪ್ಷನ್ ಇದೆ. ಇಲ್ಲಿ ಟ್ರಾನ್ಸ್ಫರ್ ಎಂಬ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ನಾವು ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಏನಾಗ್ತದೆ, ಸದರಿ ಶಿಕ್ಷಕರ ಬೇಸಿಕ್ ಡೀಟೇಲ್ಸ್ ಫಸ್ಟ್ ಬರುತ್ತೆ ಅದು. ಆಮೇಲೆ ಟ್ರಾನ್ಸ್ಫರ್ ಔಟ್ ಎಂಬ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಈ ಒಂದು ಟ್ರಾನ್ಸ್ಫರ್ ಔಟ್ ಎಂಬ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗ್ತದೆ. ಈ ಒಂದು ಓಪನ್ ಆದಾಗ ಈ ಒಂದು ಡ್ಯಾಶ್ಬೋರ್ಡ್ನಲ್ಲಿರುವಂಥ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕು. ಏನಂದರೆ ಪ್ರಥಮವಾಗಿ ಇಲ್ಲಿ ರಿಲೀವ್ ಡೇಟನ್ನು ನೀವು ಸೆಲೆಕ್ಟನ್ನು ಮಾಡಿ, ರಿಲೀವ್ ಡೇಟನ್ನು ಸೆಲೆಕ್ಟನ್ನು ಮಾಡಿ, ಆಮೇಲೆ ರಿಲೀವ್ ಟೈಮನ್ನು ಸೆಲೆಕ್ಟ್ ಮಾಡಿ. ಈಗ ರಿಲೀವ್ ಟೈಮ್ ಅಂತ ಬಂದಾಗ ಇಲ್ಲಿ ನೋಡಿ ಯಾವ ರೀತಿ ಫೋರ್ನೂನ್ ಇದೆ, ಆಫ್ಟರ್ನೂನ್ ಇದೆ, ಈ ರೀತಿ ರಿಲೀವ್ ಟೈಮ್. ಆಮೇಲೆ ರಿಲೀವ್ ಫಾರ್ ರೀಸನ್ ಫಾರ್ ದ ರಿಲೀವ್ ಅಂತ ಬರುತ್ತೆ. ರೀಸನ್ ಅಂತ ಕೇಳಿದಾಗ ಇಲ್ಲಿ ಪ್ರಮೋಷನ್ ಇದೆ, ಇಲ್ಲಿ ಸ್ಪೆಷಲ್ ಪೋಸ್ಟ್ ಇದೆ, ರೀ ಅಪಾರ್ಟ್ಮೆಂಟ್ ಇದೆ, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಇದೆ, ಡಿಮೋಷನ್ ಇದೆ, ಎಕ್ಸಸ್ ಟ್ರಾನ್ಸ್ಫರ್ ಇದೆ, ಕಂಪಲ್ಸರಿ ಟ್ರಾನ್ಸ್ಫರ್ ಇದೆ. ಸೊ ಈ ಒಂದು ರೀಸನನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಮೂರು ಇನ್ಫಾರ್ಮೇಷನ್ ಬರ್ತದೆ, ಒಂದು ಒಂದು ರಿಲೀವ್ ಡೇಟ್ ಇದೆ, ರಿಲೀವ್ ಟೈಮ್ ಇದೆ, ರೀಸನ್ ಫಾರ್ ದ ರಿಲೀವ್. ಈ ಮೂರು ಅಂಶಗಳನ್ನು ನಾವು ಸಬ್ಮಿಟನ್ನು ಮಾಡಿ, ಎಂಟ್ರಿ ಮಾಡಿ ಸಬ್ಮಿಟನ್ನು ಮಾಡಿದರೆ ನಮಗೆ ಏನಾಗ್ತದೆ ಅಂದರೆ ಇಲ್ಲಿ ನಮಗೆ ಮತ್ತೊಂದು ಇಲ್ಲಿ ಕೆಳಗಡೆ ಒಂದು ಡಿಸ್ಪ್ಲೇ ಓಪನ್ ಆಗ್ತದೆ. ಕೆ ಜೆ ಡಿ ನಂಬರ್, ನೇಮ್, ಜೆಂಡರ್, ರಿಲೀವ್ ಡೇಟ್ ಬರುತ್ತೆ, ರಿಲೀವ್ ಟೈಮ್ ಬರುತ್ತೆ, ರೀಸನ್ ಫಾರ್ ರಿಲೀವ್ ಆ್ಯಂಡ್ ಆ್ಯಕ್ಷನ್. ಸೊ ಇಷ್ಟೊಂದು ಮಾಹಿತಿ ನಮಗೆ ಬರ್ತದೆ. ಸೊ ಈ ಒಂದು ಆಪ್ಷನನ್ನು ಬಳಸಿ ನಾವು ರಿಲೀವನ್ನು ನಾವು ಮಾಡಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ರಿಲೀವ್ ಆಗಿರುವ ಶಿಕ್ಷಕರನ್ನು ಇನ್ ಮಾಡ್ಕೊಳ್ಬೇಕು ಎಂಬುದರ ಕುರಿತಾಗಿ ನೋಡೋಣ. ಧನ್ಯವಾದಗಳು.